ದೇವೇಗೌಡ ಇರೋ ತನಕ ಪಕ್ಷ ಹೋಗಲ್ಲ, ಆ ಭಯ ಇಲ್ಲ. ಅದೇ ಇವ್ರದ್ದೇನು ಒಳಗಡೆ ಉಳಿಕಿರ್ತದಲ್ಲ, ಅದು ಅವ್ರ ಹತ್ರ ಇರ್ತದೆ, ಸೀಕ್ರೆಟ್ ಗೊತ್ತಿರ್ತದೆ. ಇವ್ರದ್ದು ಅವ್ರ ಸೀಕ್ರೆಟ್ ಗೊತ್ತಿರ್ತಿರ್ತ ಭಯ, ಒಬ್ರು ಕಂಡ್ರೆ ಒಬ್ರು ಭಯ. ಏನು ತಪ್ಪು ಮಾಡಿ ಆತ್ಮಸಾಕ್ಷಿಯ ಕೆಲಸ ಮಾಡ್ತೀನಿ ಈ ಥರ ಎಲ್ಲ ಹೇಳಿ ಆ ತಪ್ಪನ್ನ ಮುಚ್ಕೋತಾವ್ರೆ. ಪುನಃ ಜನಗಳ ಮನಸ್ಸಲ್ಲಿ ಅದನ್ನು ಒಳ್ಳೆಯವನು ಅನ್ಕೊಳ್ಳೋಕ್ಕೆ ಏನೇನು ಮಾಡ್ತಾವ್ರೆ ಎಲ್ಲ ಕಡೆನೂ. ಅದೇ ಅದು ಮೂಡೋದ್ರ ಬಗ್ಗೆ ಏನಿಗೆ ಕಳ್ಳೆನ ಹಿಡಿತೀವಲ್ಲ ನಾವು, ಅವ್ನು ಕಳ್ಳೆನ ವಾಪಸ್ ಕೊಟ್ಬಿಟ್ರೆ ಅವ್ನು ಕದ್ದಿರೋದನ್ನೆಲ್ಲ ಅವ್ನು ಕೇಸ್ ಇರಲ್ವಾ, ಬಿಡ್ಬು ಕಳ್ಳ ಅಲ್ವ ಅಲ್ಲಿ ಬಿಟ್ಬಿಡ್ತೀವಾ, ಬಿಡ್ತೀರ ನೀವಾಗದೆ. ತಪ್ಪು ಮಾಡೋರೆ ಕೆಲವು ಚಿಕ್ಕಪುಟ್ಟದ್ದು ಮಾಡೋರೆ, ಆದರೆ ಈಗ ಇದೊಂದು ಯಾವುದೋ ದೊಡ್ಡದು ಅಂತ ತಗ್ಲಾಕೊಂಡ್ಬಿಟ್ಟಿರೋದ್ರಿಂದ ಅವ್ರಿಗೂ ಭಯ ಇದೆ. ಸರ್, ಸಿಎಂ ಸಿದ್ದರಾಮಯ್ಯನವರು ಒಂದು ಹೇಳಿಕೆ ಅಂದ್ರೆ ಹೇಳಿಕೆ ಕೊಟ್ಟಿರೋದು ಏನಂದ್ರೆ, ಕುಮಾರಸ್ವಾಮಿ ಅವರಿಗೆ ಸಿದ್ದರಾಮಯ್ಯನವ್ರನ್ನ ಕಂಡ್ರೆ ಭಯ. ಯಾಕಂದ್ರೆ ಸಿದ್ದರಾಮಯ್ಯನವರು ಇವಾಗ ಅಧಿಕಾರದಲ್ಲಿದ್ದಾರೆ, ಸೊ ಅದಕ್ಕೆ ಅವ್ರ ಪಕ್ಷ ಹೋಗ್ಬಿಡುತ್ತೆ, ಜೆ ಡಿ ಎಸ್ ಪಕ್ಷ ಹೋಗ್ಬಿಡುತ್ತೆ ಅಂತ ಭಯ ಪಡ್ತಾ ಇದ್ದಾರೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಏನ್ ಅನ್ಸುತ್ತೆ ಇದ್ರ ಬಗ್ಗೆ? ಯಾಕೆ ಭಯ ಅಂದ್ರೆ, ಅವರಿಬ್ರು ಸೇರಿ ಮೊದಲು ಒಂದು ಎರಡು ಸತಿ ಸರ್ಕಾರ ಮಾಡೋರಲ್ವಾ, ಇವ್ರದ್ದು ಅವ್ರ ಹತ್ರ ಐತೆ, ಅವ್ರದ್ದು ಇವ್ರ ಹತ್ರ ಗೊತ್ತಿರ್ತದೆ ಅಂತ ಒಂದು ಭಯ. ಅಷ್ಟು ಇಬ್ಬರಿಗೂ ಭಯ ಇದೆ, ಇವ್ರು ಕಂಡ್ರೆ ಅವ್ರ ಭಯ ಅವ್ರ ಕಂಡ್ರೆ. ಯಾಕೆಂದ್ರೆ ಅದೇ ಅವರಿಬ್ರು ಸೇರಿ ಸರ್ಕಾರ ಮಾಡೋದ್ರಿಂದ ಒಳಗೆ ಏನೇನೋ ಮಾಡಿರ್ತಾರೆ ಇಬ್ರು, ಅದು ಅದು ಇವ್ರು ತೆಗಿತೀನಿ ಅಂತಾರೆ, ಅವ್ರು ಅವ್ರು ಇವ್ರದ್ದು ತೆಗಿತೀನಿ ಅಂತಾರೆ ಅಷ್ಟೇ, ಅದಕ್ಕೆ ಭಯ. ಬಟ್ ಅವ್ರು ಹೇಳ್ತಿರೋದು ಪಕ್ಷ ಹೋಗ್ಬಿಡುತ್ತೆ ಅಂತ ಭಯ ಪಡ್ತಿದ್ದಾರೆ ಅಂತ ಹೇಳ್ತಾರೆ. ಪಕ್ಷ ಹೋಗ್ಬಿಡೋದ್ರಿಂದ ಪಕ್ಷ ಅವ್ರು ಕಟ್ತಾರೆ, ಅವ್ರು ದೇವೇಗೌಡ ಇರೋ ತನಕ ಪಕ್ಷ ಹೋಗಲ್ಲ, ಆ ಭಯ ಇಲ್ಲ. ಅದೇ ಇವ್ರದ್ದೇನು ಒಳಗಡೆ ಉಳಿಕಿರ್ತದಲ್ಲ, ಅದು ಅವ್ರ ಹತ್ರ ಇರ್ತದೆ, ಸೀಕ್ರೆಟ್ ಗೊತ್ತಿರ್ತದೆ. ಇವ್ರದ್ದು ಅವ್ರ ಸೀಕ್ರೆಟ್ ಗೊತ್ತಿರ್ತಿರ್ತ ಭಯ, ಒಬ್ರು ಕಂಡ್ರೆ ಒಬ್ರು ಭಯ. ಇನ್ನೊಂದು, ಇವಾಗ ದಸರಾ ವೇದಿಕೆಯಲ್ಲೂ ಕೂಡ ಮೂಡೋದ್ ಬಗ್ಗೆ ಮಾತಾಡ್ತಿದ್ದಾರೆ ಸಿಎಂ ಸಿದ್ದರಾಮಯ್ಯನವ್ರು ಇರ್ಬೋದು, ಮತ್ತೆ ಜಿ ಟಿ ದೇವೇಗೌಡರು, ಅಂದ್ರೆ ಇವಾಗ ಅವ್ರು ಜೆ ಡಿ ಎಸ್ ಅಲ್ಲಿದ್ದವರು ಇವಾಗ ಕಾಂಗ್ರೆಸ್ ಅವರು, ಅಂದ್ರೆ ಸಿದ್ದರಾಮಯ್ಯನವ್ರ ಬಗ್ಗೆ ಪರವಾಗಿ ನಿಂತಿದ್ದಾರೆ. ಏನ್ ಅನ್ಸುತ್ತೆ ಇದ್ರ ಬಗ್ಗೆ, ಅಂದ್ರೆ ದಸರಾ ವೇದಿಕೆನೂ ಕೂಡ ಅವ್ರು ರಾಜಕೀಯವಾಗಿ ಮಾತಾಡೋದಕ್ಕೆ ಬಳಸ್ಕೊಂಡಿದ್ದಾರೆ? ಈಗ ಅವ್ರು ವಾಪಸ್ ಕೊಟ್ಟಾಗ ಏನಾಗೋಯ್ತು ಅವ್ರಿಗೆ, ಪುನಃ ಅವ್ರಿಗೆ ಧೈರ್ಯ ಬಂದ್ಬಿಡ್ತು, ನಾವು ವಾಪಸ್ ಕೊಟ್ಟಿದ್ದೀನಿ ಕೇಸ್ ಏನೂ ಆಗಲ್ಲ ಅಂತ. ಆದರೆ ಕೇಸ್ ಅದು ತನಿಖೆ ನಡೀತಾ ಇದೆ ಅಲ್ವಾ, ಅದು ಕೇಸ್ ಗ್ಯಾರಂಟಿ, ಅದು ಕೇಸ್ ಇದ್ದೇ ಇರುತ್ತೆ, ಪ್ರೂವ್ ಆಗ್ಬಿಟ್ಟದೆ ಅಂತ ಭಯ. ಅದಕ್ಕೆ ಈಗ ಇಲ್ಲದೆ ಇರೋ ದೇವರು ಆ ಎಲ್ಲೇ ಅಲ್ಲೇ ಹೋದ್ರೂ ಭಾಷಣದಲ್ಲಿ ಹೇಳ್ತಾ ಇರೋದು, ನಾನು ಏನು ತಪ್ಪು ಮಾಡಿ ಆತ್ಮಸಾಕ್ಷಿಯ ಕೆಲಸ ಮಾಡ್ತೀನಿ ಈ ಥರ ಎಲ್ಲ ಹೇಳಿ ಆ ತಪ್ಪನ್ನ ಮುಚ್ಕೋತಾವ್ರೆ. ಪುನಃ ಜನಗಳ ಮನಸ್ಸಲ್ಲಿ ಅದನ್ನು ಒಳ್ಳೆಯವನು ಅನ್ಕೊಳ್ಳೋಕ್ಕೆ ಏನೇನು ಮಾಡ್ತಾವ್ರೆ ಎಲ್ಲ ಕಡೆನೂ. ಅದೇ ಅದು ಈಗ ದಸರಾದಲ್ಲಿ ಹೋಗಿ ಹೋಗಿ ಅದನ್ನೇ ಹೇಳಿದ್ದು. ಏನನ್ಸುತ್ತೆ ಮೂಡೋದ್ ಬಗ್ಗೆ ಹೇಳೋದಿದ್ರೆ? ಮೂಡೋದ್ ಬಗ್ಗೆ ಏನಿಗೆ ಕಳ್ಳೆನ ಹಿಡಿತೀವಲ್ಲ ನಾವು, ಅವ್ನು ಕಳ್ಳೆನ ವಾಪಸ್ ಕೊಟ್ಬಿಟ್ರೆ ಅವ್ನು ಕದ್ದಿರೋದನ್ನೆಲ್ಲ ಅವ್ನು ಕೇಸ್ ಇರಲ್ವಾ, ಬಿಡ್ಬು ಕಳ್ಳ ಅಲ್ವ ಅಲ್ಲಿ ಬಿಟ್ಬಿಡ್ತೀವಾ, ಬಿಡ್ತೀರ ನೀವಾಗದೆ, ಪೊಲೀಸ್ನವ್ರು ಬಿಡ್ತೀರ, ಪೊಲೀಸ್ ಡಿಪಾರ್ಟ್ಮೆಂಟ್ ಜಾಲಾಡ್ಬಿಡ್ತೀರಲ್ವಾ. ಮತ್ತೆ ಆ ಥರ ಮಾಡಿದ ಕೆಲಸ ಆದರೆ ತಪ್ಪೇ ತಪ್ಪೇನೆ, ಆ ಗ್ಯಾರಂಟಿ ಪ್ರೂವ್ ಆಗುತ್ತೆ ಅಂತ ಅನಿಸ್ತಾ ಇದೆ. ಹದಿನಾಲ್ಕು ಸೈಟ್ಗಳನ್ನ ಕೂಡ ಅವರ ಪತ್ನಿ ವಾಪಸ್ ಮಾಡಿದ್ರು, ಯಾವ ಒಂದು ಕಾರಣಕ್ಕೆ ವಾಪಸ್ ಮಾಡಿದ್ರು ಅಂತ ನಿಮಗೆ ಅನ್ಸುತ್ತೆ? ಕಾರಣ ಅದೇನೇ ಇದೆ, ಮುಚ್ಕೊಳ್ಳೋಕ್ಕೆ ಏನಕ್ಕೆ ನಮ್ಮ ಯಜಮಾನ್ರನ್ನ ಕಾಪಾಡೋಣ ಅಂತ ಅವ್ರು ಕೊಟ್ಬಿಟ್ರು ವಾಪಸ್ಸು. ಅದಕ್ಕೆ ಮೊದಲು ಸ್ಟಾರ್ಟಿಂಗಲ್ಲೇ ಅದಾಗಲೇ ಕೊಟ್ಬಿಡ್ಬೇಕಾಯ್ತಾಗ್ರೆ, ಇವ್ರು ಇವಾಗ ಹೋಗಿ ಹೇಳೋವ್ರೆ ಹಿಂಗೆ ಕೊಡು, ನಾನು ಅದನ್ನೆಲ್ಲ ಮಾಡ್ತೀನಿ, ಮ್ಯಾನೇಜ್ ಮಾಡ್ತೀನಿ ಅಂತ. ಅದಕ್ಕೆ ಇವಾಗ ಮೊನ್ನೆ ಕೊಟ್ಟವಳೆ ಕಾಣಿದ್ರು, ಮೊನ್ನೆ ಕೊಟ್ಟಿದ್ದಾರೆ ಅವರು. ಹ್ಞೂ, ಬಿಟ್ಟು ವಿರೋಧ ಪಕ್ಷದವ್ರು ಏನು ಹೇಳ್ತಿದ್ದಾರೆ, ಎದುರುಕೊಂಡು ಕೊಟ್ಟಿದ್ದಾರೆ, ಅವ್ರು ತಪ್ಪಿದ್ರೆ ಅದಕ್ಕೋಸ್ಕರ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ, ನಿಮ್ಗೆ ಏನು ಅನ್ಸುತ್ತೆ ಇದ್ರ ಬಗ್ಗೆ? ಕೊಟ್ಟಿದ್ರೆ ಸ್ವಲ್ಪ ತಪ್ಪು ಕಮ್ಮಿ ಮಾಡ್ತಾರೆ ಅಂತ ಏನೋ ಐಡಿಯಾ ಮೇಲೆ ಕೊಟ್ಟಿರ್ಬೋದೇನೋ, ಅದು ಕೇಸ್ ಕೇಸ್ ಇರೋದ್ರಿಂದ ಅದು ತಪ್ಪೇ. ಕೊಟ್ಟರೆ ಏನು ಆಗಲ್ಲ, ಈಗ ಮೊದಲೇ ಕೊಟ್ಟಿದ್ರೆ ಅದಂತಾರ ಕೊಡಲಿಲ್ವಲ್ಲ, ಈಗ ಮಾಡಿಲ್ಲ ಮಾಡಿಲ್ಲ ಅಂತ. ಈಗ ಯಾವುದೋ ತನಿಖೆ ಇನ್ನೇನು ಪ್ರೂವ್ ಆಗೋ ಟೈಮಿಗೆ ಬಂದಾಗ ಕೊಟ್ಟರೆ ಏನು ಪ್ರಯೋಜನ? ಸಿದ್ದರಾಮಯ್ಯನವರು 40 ವರ್ಷದಿಂದ ರಾಜಕೀಯ ಭವಿಷ್ಯದಲ್ಲಿ ಒಂದು ಕಪ್ಪು ಚುಕ್ಕಿ ಇಲ್ಲ ಬಂದಿದ್ದಾರೆ, ಬಟ್ ಇವಾಗ ಏನು ಅನಿಸ್ತಾ ಇದೆ ನಿಮಗೆ ಪ್ರೆಸೆಂಟಿಗೆ? ಪ್ರೆಸೆಂಟ್ಗೆ ಅದೇನೇ, ತಪ್ಪು ಮಾಡೋರೆ ಕೆಲವು ಚಿಕ್ಕಪುಟ್ಟದ್ದು ಮಾಡೋರೆ, ಆದರೆ ಈಗ ಇದೊಂದು ಯಾವುದೋ ದೊಡ್ಡದು ಅಂತ ತಗ್ಲಾಕೊಂಡ್ಬಿಟ್ಟಿರೋದ್ರಿಂದ ಅವ್ರಿಗೂ ಭಯ ಇದೆ. ಏನನ್ಸುತ್ತೆ ರಾಜ್ಯ ಸರ್ಕಾರದ ಬಗ್ಗೆ ಹೇಳೋದಿದ್ರೆ? ಅದೇ ಬೀಳಿಸ್ಬೇಕು ಅಂತ ಇವ್ರು ನೋಡ್ತಾವ್ರೆ, ಅದು ಬೀಳದೇ ಇದ್ದಂಗೆ ಅವರು ಮೊಂಡತನ ಬಿದ್ದು ಕೂತವ್ರೆ, ನಾವು ಬಿಡಲ್ಲ ರಾಜೀನಾಮೆ ಕೊಡಲ್ಲ ಅಂತೇಳಿ ನಡ್ಕೊಂಡು ಹೋಗುತ್ತೆ, ಹಂಗೆ ಕೇಸ್ ಮುಗಿಯೋ ತನಕ ನಡೀತದೆ. ಇದ್ರೆ ಇನ್ನು ಮುಂದೆ ಯಾವ ಥರ ಆಗುತ್ತೆ ಡೆವಲಪ್ಮೆಂಟ್ಸ್ ಅಂತ ಅನ್ಸುತ್ತೆ? ಏನು ಡೆವಲಪ್ಮೆಂಟ್ ಇದೆ ಏರಿಯಾನ ರಾಜ್ಯನ, ಯಾವ ಡೆವಲಪ್ಮೆಂಟು ಆಯ್ತಿಲ್ಲ. ಮೊದಲು ಅವ್ರದ್ದು ಮೊದಲು ಅವ್ರನ್ನ ಇದರಿಂದ ಮುಕ್ತ ಆದಮೇಲೆ ಏನೋ ಯೋಚನೆ ಮಾಡ್ತಾರೆ ಅಷ್ಟೇ. ಎಲ್ಲಿ ಎಲ್ಲದಕ್ಕೂ ಬಜೆಟ್ ಇಲ್ಲ, ಯಾವುದಾದ್ರು ಫ್ರೀ ಕೊಟ್ಬಿಟ್ರು ಬಜೆಟ್ ಇಲ್ಲ, ಏನು ಇದು ಅಭಿವೃದ್ಧಿ ಪಡಿಸೋಕ್ಕಾಗುತ್ತೆ? ಏನೂ ಇಲ್ಲ. ಬೀಟ್ಲೆಸ್ ಕರ್ನಾಟಕ.